ರೇಣುಕಾಸ್ವಾಮಿ ಕೊಲೆ ಕೇಸನ್ನ ಪೊಲೀಸರು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆ ಮಾಡ್ತಿದ್ದಾರೆ. ಈ ಕೇಸಲ್ಲಿ ಈಗಾಗಲೇ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದು, 3 ತಿಂಗಳ ಒಳಗೆಯೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಕೂಡ ನಡೆಸಿದ್ದಾರೆ. ಏನಿದು ಸ್ಟೋರಿ ಇಲ್ಲಿದೆ ನೋಡಿ. ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಕೇಸ್ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದು ತನಿಖೆ ಮುಂದುವರಿಸಿದ್ದಾರೆ. ಇತ್ತ ದರ್ಶನ್ ಟೀಂ ವಿರುದ್ಧ ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಇತ್ತ ರೇಣುಕಾಸ್ವಾಮಿ ವಿರುದ್ಧವೂ ಆರೋಪಿಗಳು ಸಾಕಷ್ಟು ಆರೋಪ ಮಾಡಿದ್ರು. ಆತನ ಕ್ಯಾರೆಕ್ಟರ್ ಸರಿಯಿಲ್ಲ, ಅಶ್ಲೀಲ ಮೆಸೇಜ್ ವಿಡಿಯೋ ಕಳಿಸ್ತಿದ್ದ ಅಂದಿದ್ರು. ಕೇವಲ ಪವಿತ್ರಗೌಡಗೆ ಅಷ್ಟೇ ಅಲ್ಲದೆ ಇನ್ನೂ ಹಲವರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಾನೆ ಅಂದಿದ್ರು. ಆದ್ರೆ ಇಲ್ಲಿವರೆಗೂ ರೇಣುಕಾಸ್ವಾಮಿ ಮೊಬೈಲ್ ಸಿಗದ ಕಾರಣಕ್ಕೆ ಆತನ ಮೊಬೈಲ್ ನಂಬರ್ನ ಡೂಪ್ಲಿಕೇಟ್ ಸಿಮ್ ಖರೀದಿ ಮಾಡಿದ್ದು ಅದರ ಮೂಲಕ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಮೇಲ್ ಹಾಗೂ ಇತರೆ ಆಪ್ಗಳ ಬ್ಯಾಕಪ್ ತೆಗೆಯಲು ಮುಂದಾಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಎಷ್ಟೇ ಹುಡುಕಾಟ ಮಾಡಿದ್ರೂ ರೇಣುಕಾಸ್ವಾಮಿ ಮೊಬೈಲ್ ಮಾತ್ರ ಪತ್ತೆಯಾಗಿಲ್ಲ. ಇದರಿಂದ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ರೇಣುಕಾಸ್ವಾಮಿ ಬಳಸುತ್ತಿದ್ದಂತಹ ಮೊಬೈಲ್ನ ನಕಲಿ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿದರೆ, ಇದರ ಮೂಲಕವಾಗಿ ರೇಣುಕಾಸ್ವಾಮಿ ಯಾರೆಲ್ಲರ ಜೊತೆ ಸಂಪರ್ಕದಲ್ಲಿದ್ದ, ಆತನ ಒಂದು ಸೋಷಿಯಲ್ ಮೀಡಿಯಾದ ಅಕೌಂಟ್ಗಳ ಮೇಲೆ ಜಾಲಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದರೆ, ಇದರ ಮುಖಾಂತರವಾಗಿ ರೇಣುಕಾಸ್ವಾಮಿ ಏನೆಲ್ಲ ದುಷ್ಕೃತ್ಯಗಳನ್ನ ಮಾಡ್ತಿದ್ದ ಅನ್ನುವಂಥದ್ದನ್ನು ಕೂಡ ಕಂಡುಹಿಡಿಯುವಂತ ನಿಟ್ಟಿನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕಿರುತೆರೆ ನಟಿಯರಿಗೂ ಅಶ್ಲೀಲ ಮೆಸೇಜ್ ಆರೋಪ. ಟಿಕ್ಟಾಕ್ ಸ್ಟಾರ್ ಸೋನ್ಗೂ ಬಂದಿತ್ತಂತೆ ಮೆಸೇಜ್. ರೇಣುಕಾಸ್ವಾಮಿ ಗೌತಮ್ ಕೇಸ್ ಅನ್ನೋ ಐಡಿಯಿಂದ ಕಿರುತೆರೆ ನಟಿ ಚಿತ್ರಾಲಿಗೆ ಅಶ್ಲೀಲ ಫೋಟೋ ಹಾಗೂ ವಿಡಿಯೋ ಕಳಿಸಿದ್ದ ಅಂತ ಖುದ್ದು ಚಿತ್ರಾಲಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದು. ಇದರ ಬೆನ್ನಲ್ಲೇ ಟಿಕ್ಟಾಕ್ ಸ್ಟಾರ್ ಸೋನು ಗೌಡಗೂ ಕೂಡ ಇದೇ ಐಡಿಯಿಂದ ಅಶ್ಲೀಲ ವಿಡಿಯೋ ಹಾಗೂ ಮೆಸೇಜ್ ಬಂದಿತ್ತಂತೆ. ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದಂತ ಅಕೌಂಟ್, ಅದು ಆ ಒಂದು ಹೆಸರಿನ ಅಕೌಂಟ್ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ಅಂತಂದ್ರೆ ಸುಮ್ಮನೆ ಬ್ಲಾಕ್ ಮಾಡಿರಲ್ಲ, ಏನಾದರೂ ಒಂದು ಕೆಟ್ಟ ಮೆಸೇಜಸ್ ಬಂದಿರೋ ಕಾರಣಕ್ಕೆ ಬ್ಲಾಕ್ ಮಾಡಿರ್ತೀನಿ. ಆ್ಯಂಡ್ ಸಾಕಷ್ಟು ಜನಕ್ಕೆ ಆ ಒಂದು ಅಕೌಂಟಿಂದ ಮೆಸೇಜ್ ಬಂದಿದೆ. ಆ್ಯಂಡ್ 2 ಕಂಪ್ಲೇಂಟ್ ಮಾರ್ಚಲ್ಲಿ ಕೂಡ ಬಸವೇಶ್ವರನಗರ ಸೈಬರ್ ಕ್ರೈಮ್ಗೆ ಆಗಿದೆ ಅಕೌಂಟ್ ಮೇಲೆ. ಎಷ್ಟೇ ಸಲ ಅಕೌಂಟ್ ಬ್ಲಾಕ್ ಮಾಡಿದ್ರು ಫೇಕ್ ಐಡಿ ಮೂಲಕ ಪದೇ ಪದೇ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದ್ವು ಅಂತ ಆರೋಪ ಮಾಡಿದ್ದಾರೆ. ಆದರೆ ಅದು ನಿಜವಾಗಿಯೂ ರೇಣುಕಾಸ್ವಾಮಿಯೇ ಬಳಕೆ ಮಾಡ್ತಿದ್ದ ಐಡಿನ ಅನ್ನೋದನ್ನ ಸಹ ಪತ್ತೆ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ಇದೇ ಕಾರಣಕ್ಕೆ ಡೂಪ್ಲಿಕೇಟ್ ಸಿಮ್ ಖರೀದಿಸಿ ಬ್ಯಾಕಪ್ ಮಾಡಲು ಮುಂದಾಗಿದ್ದಾರೆ. ಒಂದು ಕಡೆ ರೇಣುಕಾಸ್ವಾಮಿ ಬಗೆಯ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಸುದ್ದಿಗಳು ವೈರಲ್ ಆಗ್ತಾ ಇದ್ದು, ಇದು ನಿಜವ ಸುಳ್ಳ ಅನ್ನೋದನ್ನ ಪತ್ತೆ ಮಾಡಲು ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ. ತನಿಖೆ ಬಳಿಕವಷ್ಟೇ ನಿಜಕ್ಕೂ ರೇಣುಕಾಸ್ವಾಮಿ ನಕಲಿ ಐಡಿನ ಬಳಸ್ತಿದ್ನ ಅಥವಾ ಬೇರೆ ಇನ್ಯಾರೋ ಇದ್ದಾರೋ ಅನ್ನೋ ಬಗ್ಗೆ ಬಯಲಾಗಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.